ಬೇರೆ ರಾಜ್ಯಗಳಿಗೆ ನಾನೇನು ಹೊಲಸಕ್ಕೆ ಹೋಗೋದಿಲ್ಲ ಆದರೆ ಕರ್ನಾಟಕ ಆರ್ಥಿಕ ನಿರ್ವಹಣೆಯಲ್ಲಿ ಕ್ರಮಬದ್ಧವಾಗಿ ಮತ್ತು ನಮ್ಮ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಅದರ ಲಿಮಿಟ್ ಒಳಗಡೆನೆ ನಾವೆಲ್ಲ ನಿಭಾಯಿಸಿಕೊಂಡು ಬಂದಿರುವಂಥದ್ದು ಕೋವಿಡ್ನ ಒಂದು ವರ್ಷ ಮತ್ತು ಅದರ ಪರಿಣಾಮ ಮುಂದಿನ ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ರೆವಿನ್ಯೂ ಡೆಫಿಸಿಟ್ ಘೋಷಣೆಯಾಗಿತ್ತು ಕೂಡಲೇ ನಾವು ರೆವಿನ್ಯೂ ಸರ್ಪ್ಲಸ್ ಆಗ್ತಿರುವಂಥದ್ದು ಕರ್ನಾಟಕ ರಾಜ್ಯದ ಆರ್ಥಿಕ ಚಟುವಟಿಕೆ ಮತ್ತು ಕರ್ನಾಟಕ ರಾಜ್ಯದ ತಂದೆ ಆದಂಥ ಅಂತರ್ಗತವಾಗಿರುವಂಥ ಒಂದು ಎಕನಾಮಿಕಲ್ ಕೆಪಬಿಲಿಟಿ ಜನರ ದುಡಿಮೆ ಜನರಿಂದ ಆಗಿರುವಂಥ ವ್ಯವಹಾರ ಜನರ ಒಂದು ತಮ್ಮ ಬದುಕಿನಲ್ಲಿ ಮುಂದೆ ಬರಬೇಕನ್ನುವಂಥ ಒಂದು ಉತ್ಸಾಹ ಇವೆಲ್ಲರ ಪರಿಣಾಮವಾಗಿ ನಮ್ಮ ಆದಾಯ ಹೆಚ್ಚಾಗಕ್ಕೆ ಸಾಧ್ಯ ಆಗಿದೆ ಐ ಗಿವ್ ಆಲ್ ದ ಕ್ರೆಡಿಟ್ ಫಾರ್ ಎಕನಾಮಿಕಲ್ ಗ್ರೋತ್ ಟು ದಿ ಪೀಪಲ್ ಆಫ್ ಕರ್ನಾಟಕ ನಾ ಇನ್ನೂ ಪ್ರಾರಂಭ ಮಾಡಿಲ್ಲ ನಾ ಅಲ್ಲ ಇಡೀ ಕೂತ್ಕೊಳ್ಳ್ರಿ ದಯವಿಟ್ಟು ನನ್ನ ಫ್ಲೋ ಇದು ಹೋಗಿ ಪ್ಲೀಸ್ ಇನ್ನೂ ನಾನು ಏನು ಇನ್ನೂ ಎರಡು ಶಬ್ದನೇ ಮಾತಾಡಿಲ್ಲ ಯುಟಿಕಾದರ್ ಆಮೇಲೆ ಕೇಳ್ರಿ ಮಧ್ಯ ಮಧ್ಯ ಆಮೇಲೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ ಪ್ರೈವೇಟಾಗಿ ಬನ್ನಿ ಅಲ್ಲ ಸರ್ಪ್ಲಸ್ ಹೇಗೆ ಆಗಿದೆ ಅಂತ ಇದು ಹೇಗೆ ಆಯ್ತು ಅಂತ ಸರ್ಪ್ಲಸ್ ಬಿಕಾಸ್ ಅಗ್ರಿಕಲ್ಚರ್ ವಿ ಆರ್ ಡೌನ್ ಇಂಡಸ್ಟ್ರಿಯಲ್ ಸೆಕ್ಟರ್ ವಿ ಆರ್ ಡೌನ್ ಆ್ಯಂಡ್ ಸರ್ವಿಸ್ ಸೆಕ್ಟರ್ ಕೂಡ ನಮ್ದು ನೀವು ಕೊಟ್ಟ ಮಾಹಿತಿ ಇದೆ ಹೇಳ್ತೀನಿ ಕೇಳಿ ಇಲ್ಲಿ ಹೇಳ್ತೀನಿ ಹೇಳ್ತೀನಿ ಯಾರೇ ಸ್ಪಷ್ಟೀಕರಣ ಕೇಳೋದಾದ್ರು ಕೊನೆಯಲ್ಲಿ ಕೇಳ್ರಿ ಮುಖ್ಯಮಂತ್ರಿಗಳು ಮುಗಿದ ಮೇಲೆ ಕೇಳ್ರಿ ನಾನು ಅವರಿಗೆ ಅವಕಾಶ ಕೊಡ್ತೇನೆ ಮುಖ್ಯಮಂತ್ರಿಗಳ ಉತ್ತರ ಮುಗಿದ ಮೇಲೆ ಸ್ಪಷ್ಟೀಕರಣಕ್ಕೆ ಅವಕಾಶ ಕೊಡ್ತೇನೆ ಅವಾಗ ಕೇಳ್ರಿ